ಆಮಾ ಮುಖ್ಯವಾಗಿ ಅದೇ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅನುಕೂಲಗಳಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದರೆ ಧನುರಾಶಿಯವರಿಗೆ ನಾನು ಯಾಕಂದ್ರೆ ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಗೊಂದಲ ಆದರೂ ರಾಜಕೀಯಕ್ಕೆ ನಾವು ತಗೊಂಡಾಗ ಏನಾಗುತ್ತಂದ್ರೆ ಸ್ವಲ್ಪ ಗೊಂದಲನ ಅಂತಲೇ ಹೇಳ್ಬೋದು. ಯಾಕಂದರೆ ದಶಮಾಧಿಪತಿ ಬುಧ ಮತ್ತು ರಾಹುಕೇತುಗಳ ಮಧ್ಯದಲ್ಲಿ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು ಸಾಧ್ಯತೆಗಳು ಇರುತ್ತೆ. ಆದರೂ ಕೂಡ ದಶಮಕ್ಕೆ ಗುರು ದೃಷ್ಟಿ ಇರೋದ್ರಿಂದ ರಾಜಕೀಯದಲ್ಲಿ ಸ್ವಲ್ಪ ಗೆಲುವನ್ನೇ ಕಾಣ್ಬೋದು. ಯಾಕಂದರೆ ಷಷ್ಠದಲ್ಲಿ ಇವರಿಗೆ ನಡೀತಾ ಇರೋವಂಥದ್ದು ಪಂಚಮದಲ್ಲಿ ನಡೀತಾ ಇರೋದು, ಮತ್ತು ಮುಖ್ಯವಾಗಿ ಶನಿ ತೃತೀಯದಲ್ಲಿ ಇರುವಂಥದ್ದು, ಶನಿ ಬಲ ಇದೆ ಇವರಿಗೆ, ದಶಮಕ್ಕೆ ಗುರು ಬಲ ಇರೋದ್ರಿಂದ ಖಂಡಿತ ಗೆಲ್ಲುವಂಥ ಸಾಧ್ಯತೆಗಳು ಇವ್ರು ಕಾಣ್ತಾ ಇದೆ. ಅದೇ ಮಕರ ರಾಶಿಗೆ ನಾವು ತಗೊಂಡಾಗ ಅಂದರೆ ಅವರು ಸ್ವಲ್ಪ ಸಾಡಸಾತಿ ಇರೋದ್ರಿಂದ ಸ್ವಲ್ಪ ಮಟ್ಟ ಇನ್ನೂ ಸ್ವಲ್ಪ ತೊಂದರೆನೇ ಕಾಣಿಸ್ತಾ ಇದೆ. ಅದರಲ್ಲೂ ಚತುರ್ಥದಲ್ಲಿ ಇರೋದ್ರಿಂದ ಮನೆ ವಿಚಾರದಲ್ಲಿ ತುಂಬ ಗೊಂದಲ ಆಗಿರುವಂಥದ್ದು, ಮತ್ತು ದಶಮದಲ್ಲಿ ಕೇತು ಇರುವಂಥದ್ದು, ಇಲ್ಲ ಒಂದು ಕಡೆ ಮಕರ ರಾಶಿಯಲ್ಲಿ ಯಾರಾದರೂ ಅಧಿಕಾರಿಗಳಿದ್ರೆ ಅವರಿಗೆ ಅಧಿಕಾರ ಹೋಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಕೇತು ದಶಮದಲ್ಲಿದ್ದರೆ ಕೇತು ಅಂದರೆ ಕತ್ರಿ ಅಂತ, ಸೊ ಅವರ ಒಂದು ಅಧಿಕಾರ ಆಗಲಿ ಯಾವುದೊಂದು ಏನೇ ಇದ್ರೂ ಎಲ್ಲ ಕತ್ರಿ ಅಂತ, ದುಡ್ಡು ಕಾಸಾಗಲಿ ಪ್ರತಿಯೊಂದು ತೊಂದರೆನೇ. ಸೊ ಹಾಗಾಗಿ ಅಧಿಕಾರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತಲೇ ನಾವು ತಿಳಿಸ್ಬೋದು. ಈಗ ಕುಂಭರಾಶಿ ಅಂತ ಹೇಳಿದ್ರೆ ಖಂಡಿತ ಇವರಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ. ಯಾರಾದರೂ ರಾಜಕೀಯದವರು ಇದ್ದರೆ ಕುಂಭರಾಶಿಯವರಿಗೆ ಖಂಡಿತ ಅನುಕೂಲಗಳು ಆಗುವಂಥದ್ದು. ಯಾಕಂದರೆ ತೃತೀಯದಲ್ಲಿ ಈ ಗ್ರಹಣ ನಡೀತಾ ಇರುವಂಥದ್ದು ಇವರಿಗೆ ಒಂದು ಹೆಚ್ಚಿನ ಒಂದು ಬಲವನ್ನು ಕೊಡುವಂಥದ್ದು, ಇಲ್ಲೊಂದು ಕಡೆ ಎಲ್ಲ ಒಂದು ಸ್ಫೂರ್ತಿಯಿಂದ ಧೈರ್ಯದಿಂದ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಚಟುವಟಿಕೆಗಳಲ್ಲಿ ಅವರು ಈ ಒಂದು ಚುನಾವಣೆಯಲ್ಲಿ ಅವರು ಭಾಗವಹಿಸುವಂಥದ್ದು, ಅವರ ಚಟುವಟಿಕೆ ನೋಡಿ ಇವ್ರಿಗೊಂದು ಅಧಿಕಾರ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಖಂಡಿತ. ಅದೇನು ಅದೇ ರೀತಿ ಮೀನರಾಶಿಯವರಿಗೆ ದಶಮಾಧಿಪತಿಯಾಗಿ ಲಗ್ನದಲ್ಲಿ ಇರೋದ್ರಿಂದ ತೃತೀಯದಲ್ಲಿ ಸ್ವಲ್ಪ ಇರೋದ್ರಿಂದ ದಶಮಕ್ಕೆ ಕುಜ ನೋಡ್ತಾ ಇರೋವಂಥದ್ದು ಎಲ್ಲ ಒಂದು ಕಡೆ ಬಲವಾಗಿ ಸ್ವಲ್ಪ ಯಾವ ರೀತಿ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಗೆಲ್ಲಲೇಬೇಕಂದ್ರೆ ಏನೋ ಒಂದು ಮಾಡಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ 12 ರಾಶಿಯರು ಮೀನರಾಶಿಯರಿಗೂ ಪರವಾಗಿಲ್ಲ, ಮಾಡ್ಬೋದು. ಓಕೆ, ಇನ್ನು ವಿಠಲ್ ಗುರುಜಿ, ಗ್ರಹಣ ಅಂದ ತಕ್ಷಣ ಕೇವಲ ಕೆಟ್ಟದ್ದು ಮಾತ್ರ ಆಗೋದಿಲ್ಲ, ಒಳ್ಳೇದು ಕೂಡ ಆಗತ್ತೆ. ಸಾಕಷ್ಟು ಬದಲಾವಣೆಗಳು ಕೂಡ ಈ ಗ್ರಹಣ ಕಳೆದ ನಂತರದಲ್ಲಿ ಆಗುವಂತದ್ದು. ಸೊ ಯಾವೆಲ್ಲ ರಾಶಿಯವರಿಗೆ ಬರೀ ಒಳ್ಳೇದು ಮಾತ್ರ ಆಗತ್ತೆ, ಅವರು ಒಳ್ಳೇದನ್ನ ಬಯಸಬಹುದು ಇಂಥದ್ದಾಗತ್ತೆ, ಅಥವಾ ನಮ್ಗೆ ಇನ್ಮುಂದೆ ಒಳ್ಳೇದಾಗತ್ತಪ್ಪ, ಯಾವುದೇ ರೀತಿಯ ಕೆಡುಕು ಉಂಟಾಗೋದಿಲ್ಲ ಅಂತ ಹೇಳಿ ನಿರ್ಭೀತರಾಗಿ ಇರಬಹುದು ಅಂತ? ಬಹುಮುಖ್ಯವಾಗಿ ನೋಡಿ, ಗ್ರಹಣ ಅಂತಂದಾಗ ನಾಲ್ಕು ರಾಶಿಗಳಿಗೆ ಶುಭ, ನಾಲ್ಕು ರಾಶಿಗಳಿಗೆ ಅಶುಭ, ನಾಲ್ಕು ರಾಶಿಗಳಿಗೆ ಮಿಶ್ರ ಫಲ. ಬಹುಶಃ ತನಕ ಹೇಳಿರಬಹುದು ಆ ವಿಚಾರಗಳನ್ನ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ, ಯಾವ ರಾಶಿಯಲ್ಲಿ ಗ್ರಹಣವಾಗುತ್ತದೆಯೋ ಆ ರಾಶಿಯವರಿಗೆ ಅಶುಭ ಫಲ ಇರ್ತದೆ, ಹಾಗೂ ಮೇಷ ರಾಶಿಯವರಿಗೆ ಅಶುಭ ಫಲ, ವೃಷಭ ರಾಶಿಯವರಿಗೆ ಅಶುಭ ಫಲ, ಮಿಥುನ ರಾಶಿಯವರಿಗೆ ಶುಭ ಫಲ ಇದೆ. ಯಾಕಂದ್ರೆ ನಿಮ್ಮ ರಾಶಿಗಿಂತ 11ನೇ ಮನೆಯಲ್ಲಿ ಗ್ರಹಣವಾಗಬೇಕಾದ್ರೆ ನಿಮಗೆ ಲಾಭವಾಗ್ತದೆ ಅಂತ. ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು, ಮತ್ತೆ ಪುನಃ ಇನ್ನೊಂದು 15 ದಿವಸಕ್ಕೆ ಏನ್ ಚಂದ್ರಗ್ರಹಣವನ್ನ ನಾವು ನೋಡ್ತೇವೆ, ಆ ಚಂದ್ರಗ್ರಹಣದಲ್ಲಿ ಮತ್ತೆ ಪುನಃ ಅಶುಭ ಫಲಗಳನ್ನು ಹೇಳಬೇಕಾದ ಪರಿಸ್ಥಿತಿ ಬರಬಹುದು. ಅದರಿಂದ ವ್ಯತ್ಯಾಸವೂ ಆಗುತ್ತೆ, ಅದು ಗಮನದಲ್ಲಿರಲಿ. ಬಟ್ ಈ ಸೂರ್ಯಗ್ರಹಣ ಮಾತ್ರ ಮಿಥುನ ರಾಶಿಯವರಿಗೆ ಶುಭ ಫಲ ಇದೆ, ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಇದೆ, ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಇದೆ, ಕುಂಭ ರಾಶಿಯವರಿಗೆ ಶುಭ ಫಲ ಇದೆ. ಸೊ ಈ ನಾಲ್ಕು ರಾಶಿಯವರಿಗೂ ಶುಭ ಫಲ ಇರೋದ್ರಿಂದಾಗಿ ಈ ನಾಲ್ಕು ರಾಶಿಯವರಿಗೆ ವಿಶೇಷವಾಗಿ ಯಾವುದೇ ದೇವತಾರಾಧನೆಗಳು ಮಾಡಿದಾಗ ಬೇಗ ಸಿದ್ಧಿಯಾಗಲಿದೆ. ಈಗ ನಾನು ಹೇಳ್ತೇನೆ, ಗ್ರಹಣ ಅನ್ನೋದು ಒಂದು ಪರ್ವಕಾಲ. ಈ ಪರ್ವಕಾಲ ನಮ್ಮಲ್ಲಿ ಇಲ್ಲಿ ಗ್ರಹಣ ಗೋಚಾರ ಇಲ್ಲದ ಕಾರಣ ಅದರ ಇದೇ ಇಲ್ಲ, ಏನೋ ಅದರ ಆಚರಣೆಯೇ ಇಲ್ಲ, ವಿನಃ ಅದರ ಪ್ರಭಾವ ಇಲ್ಲ ಅಂತ ಅರ್ಥ ಅಲ್ಲ. ಸೊ ನಾವು ಗ್ರಹಣ ಇಲ್ಲ ಅಂತಂದ್ರೆ, ಗ್ರಹಣ ಗೋಚಾರ ಕಾಣಿಸ್ತಾ ಇಲ್ಲ ಅಂತಂದ್ರೆ, ನಾವು ಅದನ್ನ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಅಂತಂದ್ರೆ ಸ್ನಾನಾದಿಗಳಿರಬಹುದು, ಇತ್ಯಾದಿಗಳು ಮಾಡುವ ಊಟದ ಉಪಚಾರ ಇತ್ಯಾದಿ ವಿಚಾರಗಳು, ಹೊರಗಡೆ ತಿರುಗಾಡಬೇಡ ಅನ್ನುವಂಥದ್ದು, ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆಯಿಂದೇರಿ ಅಂತಕ್ಕಂಥ ಇಂತಹ ಅವಶ್ಯಕತೆ ಇಲ್ಲ. ಆದ್ರೆ ಅಲೌಕಿಕವಾಗಿ ಗ್ರಹಣ ಸೂರ್ಯ ಗ್ರಸ್ತನಾಗುತ್ತಾ ಇರೋದ್ರಿಂದಾಗಿ ಅಲೌಕಿಕವಾದಂತಹ ಪ್ರಭಾವ ಅನ್ನುವಂಥದ್ದು ನಮ್ಮ ಜೀವನದ ಮೇಲೆ ಇದ್ದೇ ಇರ್ತದೆ. ಆದ್ರಿಂದಾಗಿ ಪ್ರತಿಯೊಂದು ರಾಶಿಯವರಿಗೂ ಇದು ಪ್ರಭಾವ ಬೀರ್ತದೆ, ಶುಭದವರಿಗೆ ಶುಭ ರೀತಿಯಲ್ಲಿ, ಅಶುಭದವರಿಗೆ ಅಶುಭ ರೀತಿಯಲ್ಲಿ. ಈಗ ಉದಾಹರಣೆಗೆ ಕನ್ಯಾ ರಾಶಿಯವರಿಗೆ ಅಶುಭ ಇದೆ, ಮೇಷದವರಿಗೆ ಅಶುಭ, ವೃಷಭ ರಾಶಿಯವರಿಗೆ ಅಶುಭ, ಕುಂಭ ರಾಶಿಯವರಿಗೆ ಸಾರಿ ಮಕರ ರಾಶಿಯವರಿಗೆ ಅಶುಭ ಇರೋದ್ರಿಂದಾಗಿ ಈ ನಾಲ್ಕು ರಾಶಿಯವರು ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಮಿಶ್ರ ಫಲ ಇರ್ತಕ್ಕಂಥವ್ರಿಗೂ ಆ ವಿಚಿತ್ರ ಫಲದ ಪ್ರಭಾವವನ್ನು ನೋಡಬೇಕಾಗತ್ತೆ. ಈಗ ತುಲಾ ರಾಶಿಯವರಿಗೆ ಮಿಶ್ರ ಫಲ ಇದೆ, ಸಿಂಹ ರಾಶಿಯವರಿಗೆ ಮಿಶ್ರ ಫಲ ಇದೆ, ಧನು ರಾಶಿಯವರಿಗೆ ಮಿಶ್ರ ಫಲ ಇದೆ. ಓಕೆ ಗುರುಜಿ, ಇನ್ನು ರಾಶಿಗಳ ಫಲಗಳನ್ನ ಹೇಳ್ತಾ ಇದ್ರಿ, ಅದನ್ನ ಪರಿಹರಿಸ್ಕೊಳ್ಳೋದಕ್ಕೂ ಕೂಡ ನಮ್ಮಲ್ಲಿ ಸಾಕಷ್ಟು ಮಾರ್ಗಗಳಿದೆ. ಅದಕ್ಕೋಸ್ಕರನೇ ಪುರೋಹಿತರನ್ನ
ಕಾಂಟ್ಯಾಕ್ಟ್ ಮಾಡ್ತೀವಿ, ಇಂಥದ್ದೇನೋ ಕಷ್ಟ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಥವಾ ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೇನಾದರೂ ಒಂದು ಪರಿಹಾರ ಕ್ರಮಗಳನ್ನ ಸೂಚಿಸಿ ಅಂತ ಹೇಳಿ. ಸೊ ಇಲ್ಲಿ ಗ್ರಹಣದ ನಂತರದಲ್ಲಿ ಆಗುವಂತಹ ಅಶುಭ ಫಲಗಳೇನಿದೆ ಅವುಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ ನೋಡಿ. ಸಾಮಾನ್ಯವಾಗಿ ಈ ಒಂದು ಗ್ರಹಣ ಏನಿದೆ, ಈ ಮಹಾಸೂರ್ಯ ರಾಹುಗ್ರಸ್ತ ಗ್ರಹಣ ಏನಿದೆ, ಇದು ನಮ್ಮ ನಮ್ಮ ಭಾರತಕ್ಕೆ ಇಲ್ಲ, ಯಾಕಂದ್ರೆ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಮತ್ತು ಸಿಂಗಾಪುರ್ ಹಾಂಗ್ಕಾಂಗು ಮತ್ತು ನ್ಯೂಜಿಲೆಂಡ್ ಈ ಒಂದು ಭಾಗದಲ್ಲಿ ನಾವು ಕಾಣೋದು. ಆದರೂ ಕೂಡ ಏನಂದರೆ ಈ ಭೂಮಂಡಲದಲ್ಲಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಪ್ರಭಾವಗಳು ನಮಗೆ ಖಂಡಿತ ಬಿಡೋದಿಲ್ಲ ಅಂತ ಕೂಡ ನಾವು ತಿಳಿಸ್ಕೊಡ್ತೀನಿ. ಅಂದರೆ ಸಾಮಾನ್ಯವಾಗಿ ನಾನು ಒಂದು ಸಿಂಪಲ್ ಒಂದು ಬೇಸಿಕ್ ಥಿಂಗ್ ಅಂದರೆ ಒಂದು ಏನಂದರೆ ಪ್ರಾಥಮಿಕ ಏನೊಂದು ನೀವು ಎಚ್ಚರಿಕೆ ಅಂತ ಅಂದ್ಬೇಕಂದ್ರೆ ಯಾರಾದರೂ ಒಬ್ಬರು ಮನೆಯಲ್ಲಿ ಯಾರು ವಯೋವೃದ್ಧರಿದ್ದರೆ ಅಥವಾ ಮಗುಗೆ ಆಲ್ರೆಡಿ ಏನಾದರೂ ಸ್ವಲ್ಪ ತೊಂದರೆ ಇದ್ದರೆ, ಆರೋಗ್ಯದಲ್ಲಿ ತುಂಬ ವ್ಯತಿರಿಕ್ತವಾಗಿ ತೊಂದರೆ ಇದ್ದರೆ, ಖಂಡಿತ ಅವರು ಈ ಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಎಕ್ಸರೇಸ್ ಏನಿದೆ ಹೊರಗಡೆಯಿಂದ ಒಂದು ಕಿರಣಗಳು ಏನು ಬರುತ್ತೆ ಅದು ನಿಮ್ಮ ಒಂದು ಬಾಡಿ ಮೇಲೆ ಬಿದ್ದಾಗ ಖಂಡಿತ ಅದಕ್ಕೆ ದುಷ್ಪರಿಣಾಮಗಳು ನಾವು ಕಾಣುವಂಥದ್ದು. ಆದ್ದರಿಂದ ಮನೆಯಿಂದ ಹೊರಗಡೆ ಬರೆದಿರುವಂಥದ್ದು ಮತ್ತು ಈ ದರ್ಬೆಗೆ ನಮ್ಮ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯ ನಾವು ಈ ಒಂದು ನಮ್ಮ ಧಾರ್ಮಿಕ ಒಂದು ಇದರಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ಈ ದರ್ಬೆಯನ್ನು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳುವಂಥದ್ದು, ದರ್ಬೆಯನ್ನು ಮಾಡಿ, ಯಾಕಂದರೆ ನೋಡಿ ನಾವು ಹೋಮಗಳು ಮಾಡುವಾಗ ದೊಡ್ಡ ದೊಡ್ಡ ಹವನಗಳು ಮಾಡುವಾಗ ದರ್ಬೆಯನ್ನು ದೇವರನ್ನ ಆವಾಹನೆ ಮಾಡೋದಕ್ಕೆ, ಓಂ ಭೂ ಆವಾಹಯಾಮಿ ಗಣಪತಿ ಆವಾಹಯಾಮಿ, ಸೊ ಆವಾಹನೆ ಮಾಡೋದಂಥದ್ದು ನಾವು ದರ್ಬೆಯಿಂದ ಮಾಡೋದಂಥ. ಹಾಗಾಗಿ ದರ್ಬೆಗೆ ಒಂದು ಹೆಚ್ಚಿನ ಶಕ್ತಿ ಇರೋದ್ರಿಂದ ಆ ದರ್ಬೆನ ಒಂದು ಕುಚ್ಚು ನೀವು ಒಂದು ಚಿಕ್ಕದಾಗ ಜೋಬಲ್ಲಿ ಇಟ್ಕೊಳ್ಳೋಂಥದ್ದು, ಹೊರಗಡೆ ಹೋಗುವಂಥವ್ರು ಮನೇಲಿ ಇರುವಂಥವ್ರು ಅವ್ರ ಜೊತೇಲಿ ಇಟ್ಕೊಂಡ್ರೆ ಸಾಕು. ಸೊ ಒಂದು ಇದು ಮೊದಲನೇದಾಗಿ ಪ್ರಾಥಮಿಕ. ಜೊತೆಗೆ ಏನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ಆಹಾರ ಮಾಡಿಬಿಟ್ಟಿದ್ದೀವಿ, ಏನಪ್ಪ ಮಾಡೋದು ಗುರುಗಳೇ, ಬಿಸಾಕಕ್ಕಾಗಲ್ಲ ಮತ್ತು ನೀರು ತುಂಬಿಟ್ಟಿದ್ದೀವಿ, ಆಗ ಆ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಖಂಡಿತ ನೀವೇನು ತೊಂದರೆ ಏನಿಲ್ಲ. ನೋಡಿ ಚಿಕ್ಕದಾಗಿ ಒಂದಷ್ಟು ತುಳಸಿ ಅಂದರೆ ಗ್ರಹಣ ಮುಂಚೆನೇ ಒಂದು ಸ್ವಲ್ಪ ತುಳಸಿ ಇಟ್ಕೊಳ್ಳೋಂಥದ್ದು, ದರ್ಬೆಗಳು ಇಟ್ಕೊಳ್ಳೋಂಥದ್ದು, ಮತ್ತು ಬಿಳಿ ಎಕ್ಕದ ಒಂದು ಎಲೆಗಳನ್ನ ತೊಗೊಂಬಂದು ನೀವು ಮಾಡಿರುವಂಥ ಅಡುಗೆ ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಇಟ್ಟು ಮತ್ತೆ ನೀವು ಗ್ರಹಣದ ನಂತರ ತೆಗೆದು ತೊಳೆದು ನೀವು ಉಪಯೋಗಿಸೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಎರಡನೇ ಏನಂದರೆ ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಗ್ರಹಣದಲ್ಲಿ ಹೊರಗಡೆ ಬರದೇ ಇರುವಂಥದ್ದು ಮುಖ್ಯವಾಗಿ, ಮತ್ತು ಅಡುಗೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಆ ಒಂದು ಪ್ರಿಕಾಷನ್ಸ್ ಏನು ತೊಗೊಳ್ಳೋಂಥದ್ದು. ಜೊತೆಗೆ ನೀವು ಯಾರಾದರೂ ಗಾಯತ್ರಿ ಒಂದು ಉಪಾಸನೆ ಮಾಡುವಂಥವ್ರಾಗಲಿ, ಮತ್ತು ಶಕ್ತಿಯ ಶಕ್ತಿ ದೇವತನ ಆವಾಹನೆ ಮಾಡ್ಕೊಂಡಿರೋಂಥವ್ರಿಗೆ ಅಂಥವ್ರು ಬರೀ ನಿಮ್ಮ ಒಂದು ಮಂತ್ರಶಕ್ತಿಯಿಂದ ಅಂದರೆ ಮಂತ್ರ ಜಪದಿಂದನೇ ನಿಮಗೆ ಈ ಒಂದು ದುಷ್ಪರಿಣಾಮಗಳಿಂದ ನೀವು ದೂರ ಆಗುವಂಥದ್ದು ಖಂಡಿತ ನಾವು ಕಾಣುವಂಥದ್ದು. ಜೊತೆಗೆ ಮುಖ್ಯವಾಗಿ ನೀವು ಪರಿಹಾರ ಅಂತ ಬಂದಾಗ ನಾವು ನಾನು ಹೇಳೋದೇನೆಂದರೆ ನಿಮಗೆ ಮುಖ್ಯವಾಗಿ ಒಂದು ನೋಡಿ ಗ್ರಹಣ ನಡೀತಾ ಇರೋಂಥದ್ದು ರಾಹುಗ್ರಹ ಮತ್ತು ಚಂದ್ರಗ್ರಹ ಮತ್ತು ಬುಧ ಗ್ರಹ ಮತ್ತು ನಿಮಗೆ ಇದು ನಾಲ್ಕು ಗ್ರಹಗಳು ನಡೀತಾ ಇರೋಂಥದ್ದು. ಹಾಗಾಗಿ ರಾಹು ರವಿ ಚಂದ್ರ ಮತ್ತು ಬುಧ ನಾಲ್ಕು ಗ್ರಹಗಳ ಒಂದು ಧಾನ್ಯವನ್ನು, ರಾಹು ಅಂದರೆ ಉದ್ದಿನಕಾಳು, ಕಪ್ಪು ಉದ್ದಿನಕಾಳು, ಕಾಳನ್ನು ತಗೊಳ್ಳಿ, ಬೇಳೆ ತಗೊಳ್ಳೋಗಿಲ್ಲ, ಕಪ್ಪು ಉದ್ದಿನಕಾಳು. ಮತ್ತು ರವಿ ಗ್ರಹಕ್ಕೆ ಅಧಿಪತಿ ಆಗಿರುವಂಥದ್ದು ಗೋಧಿ 1 ಕೆಜಿ. ಜೊತೆಗೆ ನಿಮಗೆ ಚಂದ್ರನಿಗೆ ಅಧಿಪತಿ ಬಂದು ನಿಮಗೆ ಅಕ್ಕಿ, ಜೊತೆಗೆ ನಿಮಗೆ ಬುಧನಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಕ್ಕಿ ಎಂದು ಧಾನ್ಯ ಏನಿದೆ ಅದು ಹೆಸರುಕಾಳು. ಈ ಒಂದು ನಾಲ್ಕು ಧಾನ್ಯ ದಾನಗಳನ್ನು ನಿಮ್ಮ ಕೈಲಿ ಆಗುವಷ್ಟಂತೂ ಸಹಾಯ ಮಾಡಿ. ಖಂಡಿತ ಅದೊಂದು 1/2 ಕೆಜಿ ಆಗ್ಬೋದು, 1 ಕೆಜಿ ಆಗ್ಬೋದು, ಸೊ 2 ಕೆಜಿ ಆಗ್ಬೋದು. ಇದ್ರ ಜೊತೆಗೆ ಒಂದು 1/2 ಕೆ ತಾಂಬೂಲ ಕೊಡುವಂಥದ್ದು, ಒಂದು ಧಾನ್ಯ ಒಂದು ಕಾಣಿಕೆಯನ್ನು ಕೊಟ್ಟು ಪುರೋಹಿತರಿಗೆ ಅಥವಾ ದೇವಸ್ಥಾನಗಳಿಗೆ ಖಂಡಿತ ನೀವು ಕೊಟ್ಟು ದಾನ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಶುಭ ಫಲಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ನೋಡಿ ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಒಂದು ದಾನ ಕೊಟ್ಟಾಗ ಏನಂತೆ ನಮ್ಮಲ್ಲಿ ಇರೋ ಒಂದು ನೆಗೆಟಿವಿಟಿ ಆಗಲಿ, ನಮ್ಮಲ್ಲಿರೋ ಒಂದು ಒಳ್ಳೆತನ, ಸೊ ಒಂದು ನಮ್ಮಲ್ಲಿ ಏನೋ ಒಂದು ದಾನ ಮಾಡಿದ್ರೆ ಅದ್ರ ಒಂದು ಶಕ್ತಿ ನಮಗೆ ಉದ್ಭವಿಸುವಂಥದ್ದು. ಹಾಗಾಗಿ ಅದ್ರ ಪರಿಹಾರ ನೀವು ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುವಂಥದ್ದು. ಜೊತೆಗೆ ಹುರುಳಿಕಾಳು ಕೊಡೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮುಖ್ಯವಾಗಿ ನೋಡಿ ಪುಣ್ಯಕ್ಷೇತ್ರದಲ್ಲಿ ಹತ್ತತ್ರ ಇರುವಂಥವ್ರಾದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ಪುಣ್ಯ ತೀರ್ಥ ಸ್ನಾನ ಮಾಡುವಂಥದ್ದು ಖಂಡಿತ ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಮತ್ತು ಬಡ ಬಗ್ಗರಿಗೆ ದಾನ ಧರ್ಮಗಳು ಮಾಡಿ, ಖಂಡಿತ ಈ ಒಂದು ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ ಅಂತ ನಾನು